ಮಾಡ್ತೇವೆ. ಅಂಬರೀಷಣ್ಣ ಮಾಡಿದ ಕೆಲಸ ಅವರು ಅಷ್ಟಾರು ಮಾಡವ್ರೆ. ನಿಖಿಲ್ ಏನ್ ಮಾಡಿದನು? ನಿನ್ನೆ ಮನೆ ಬಂದ್ರು, ಅವ್ನ್ ಕೋಟ್ ಹಾಕ್ಬಿಟ್ರ ಜನ. ಅನುಭವ ಇಲ್ಲ ಸರ್, ಇನ್ನೂ ಬೇಜಾನ್ ಟೈಮ್ ಇದೆ ನಿಖಿಲ್ ಅವ್ರಿಗೆ. ಒಂದ್ ಹೇಳ್ತೀವಿ ಕೇಳಿ, ಅವ್ರೇನು ಇವಾಗಲೇ 10 ವರ್ಷ ರಾಜಕೀಯದಲ್ಲಿ ಬಂದಿಲ್ಲ, ಅವ್ರ ಅಪ್ಪ ಅಮ್ಮ ಮಾಡಿರೋದು ಬೇಜಾನ್ ಇದೆ, ಇನ್ನು ಟೈಮ್ ಇತ್ತು, ಇಷ್ಟು ಬೇಗ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅನಿಸಿಕೆ ಅಷ್ಟೇ. ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್, ಮಂಡ್ಯದ ಒಳಲು ಸರ್ಕಲ್ ಅಲ್ಲಿ ಇದ್ದೀವಿ. ಎಲ್ಲ ಬಸ್ ಗೆ ವೈಟ್ ಮಾಡ್ತಿದ್ದಾರೆ ಮಂಡ್ಯ ಜನ. ಬನ್ನಿ, ಅವರ ಅಭಿಪ್ರಾಯ ಏನಿದೆ ಸುಮಲತಾ ಅಂಬರೀಶ್ ಅವ್ರಿಗ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗ ಕೇಳೋಣ. ಅಮ್ಮ ನಮಸ್ಕಾರ, ಎಲ್ಲಿ ಅವರು? ಮಂಡ್ಯದ ಪಕ್ಕ ಊರೇ ಅಲ್ಲ, ಮಂಡ್ಯದ ಪಕ್ಕ ಹೇಳ್ಬೋದು. ಮಂಡ್ಯದ ಪಕ್ಕ ದೊಡ್ಡಗರ್ನಹಳ್ಳಿ. ದೊಡ್ಡಗರ್ನಹಳ್ಳಿ ಹೆಸರು? ಕಮಲಮ್ಮ. ಕಮಲಮ್ಮ ಯಾರಿಗೆ ವೋಟು? ಸುಮಲತಾ ಅವರಿಗೆ. ಸುಮಲತಾ ಅವರಿಗೆ ವೋಟು? ಓಟು ನಮಗೆ, ಅವ್ರಿಗೂ ತುಂಬ ಅವರು ಯಜಮಾನ್ರು ಅಂಬರೀಷ್ ಉಪಕಾರ ಮಾಡಿದ್ರು ನಮ್ಮೂರ್ನವ್ರಿಗೆ, ಸ್ಕೂಲ್ ಎಲ್ಲ ಕಟ್ಟಿಸ್ಕೊಟ್ಟಿದ್ರು, ಆದ್ರಿಂದ ಅವ್ರಿಗೆ ನಾವು ಓಟ್ ಹಾಕ್ಬೇಕು ಅಂತ ಇಚ್ಛೆ ಪಡ್ತೀವಿ. ಅವ್ರಿಗೆ ಓಟ್ ಹಾಕ್ಬೇಕು ಇಚ್ಛೆ ಪಡ್ತೀವಿ. ಕುಮಾರಸ್ವಾಮಿ ಅವ್ರ ಮಗನಿಗೆ? ಅವ್ರಿಗೇನು ಅಷ್ಟೇ ಇಲ್ಲ. ತಾತ ನಿಮ್ಮ ಹೆಸರು? ದೇವಸ್ವರ ಅಣ್ಣಾಮಲೆ ಅಂತ. ಅಣ್ಣಾಮಲೆ? ಹಾ. ಯಾರಿಗೆ ಓಟು? ನಮ್ದು ಅಂಬರೀಷಣ್ಣರ ಅವರ ಕಡೆ ಓಟ್ ಅಣ್ಣ. ಅಂಬರೀಷಣ್ಣವ್ರ ಇಂಟಿಗೆ? ಹಾ. ಯಾಕೆ ಅಂದ್ರೆ ಒಂದು ಪ್ರೀತಿ ವಿಶ್ವಾಸದಿಂದ ಅವಾಗಲಿಂದ ನಮ್ಗೆ ಬೆಲೆ ಮಾಡಿದಾರೆ ಅದರ ದೇಶದಿಂದ. ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ? ಯಾರಿಗೆ? ನಿಖಿಲ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವ್ರ ಮಗ? ಹಾ, ಇಲ್ಲ ಇಲ್ಲ, ಅವ್ರಿಗೇನು ನಮ್ಗೆ ಮಾಡಿಲ್ಲ. ಮಾಡಿ. ಎಸ್, ಈ ಕಡೆ ಎಗ್ ರೈಸ್ ಅಂಗಡಿಗಳು ಕೂಡ ಇದಾವೆ, ಆ ಕಡೆ ಪಾನಿಪುರಿ ಎಲ್ಲರೂ ಇದಾರೆ. ಒಟ್ಟಿಗೆ ತಗೊಳ್ಳೋಣ, ಎಲ್ಲರ ಅಭಿಪ್ರಾಯ ಏನಿದೆ ಅಂತ ಹಾಗೇನೆ ಮಾತಾಡ್ಸೋಣ. ಎಸ್, ಹೆಸರು? ಮಹದೇವ್ ಮಾಲಿಕ್. ಎಲ್ಲಿಯವರು? ಮೈಸೂರು. ಮೈಸೂರು ಮಂಡ್ಯದಲ್ಲಿ ಬೇಕು. ಮಂಡ್ಯ? ಹಾ, ಸುಮಲತ ಹೇಳ್ಬಿಡಿ. ಅವರು ನಿಶ್ಚಯ ಮಾಡ್ತಿದ್ದಾರೆ ಬಿಡಿ ಕೆಲಸ. ನನಗೆ ಈ ಕಡೆ ಸುಮಕ್ಕ ಅಂತಿದ್ದಾರೆ ಸರ್. ಎಲ್ಲಿಯವ್ರು ನೀವು? ಯಾರಿಗಣ ಓಟು? ಸುಮಲತ ಅಕ್ಕ. ಅಭಿಮಾನಿ. ಅಭಿಮಾನಿ? ಅದಕ್ಕೆ ಅವ್ರು ಓಟು. ನಿಖಿಲ್ ಇಲ್ಲ, ನಾವು ಅವ್ರ ಅಭಿಮಾನಿ, ಅಂಬರೀಷ್ ಅಣ್ಣ ಅವ್ರ ಅಭಿಮಾನಿ, ಹಾಗಾಗಿ ಅವರಿಗೆ ಓಟ್ ಅನ್ನೋ ಅಂತ ಹೇಳಿ. ಹೆಸರು? ನಮ್ಮ ಹೆಸರು ಸಂತೋಷ್ ಅಂತ. ಅಲ್ಲೇಗಿರಿಯ? ಸಂತೋಷವಾಗಿ ಮಾತಾಡ್ತಿದ್ರೆ. ಯಾರಿಗೆ ಓಟು? ಅಂಬರೀಷ್ ಅಣ್ಣ ಅವ್ರಿಗೆ. ಅಂಬರೀಷ್ ಅಣ್ಣ ಅವ್ರ ಇಂಟಿಗೆ ಹೆಂಗಿರ? ಯಾಕೆ ಸುಮಲತ್ತ? ಹಂಗೆ ಯಾಕೆ ಅವ್ರಿಲ್ಲ ಅದಕ್ಕೆ ಅಭಿಮಾನಿ. ಈಗ ಅದಕ್ಕೆ ಎಲ್ಲಿಯವರು ನೀವು? ನಾವು ಕರ್ಕೊಂಡವ್ರು. ಯಾರಿಗೆ ಓಟು? ನಾವು ಸುಮಲತ್ತ ಕಣ್ಗೆ ಓಟು. ಸರ್ ನೀವು ಎಲ್ಲಿಯವರು? ಬಿಎಸು ಅಲ್ಲ, ಹಸು. ಹೆಸರು? ಕಾಳೇಗೌಡ. ಕಾಳೇಗೌಡ ಯಾರಿಗೆ ಓಟು? ಅದು ಸುಮಲತ. ಸುಮಲತ್ತ ಅವ್ರಿಗೆ? ಆಲ್ಮೋಸ್ಟ್ ಸುಮಲತ್ತ ಅವ್ರಿಗೆ ಅಂತಿದ್ದಾರೆ. ಅಜ್ಜಿ ನೀವೆಲ್ಲಿಯವರು? ಶಿವಳ್ಳಿ ಅವರು, ಮಂಡ್ಯ ಶಿವಳ್ಳಿ. ಸುಮಲತ್ತ ಅವ್ರಿಗೆ? ನಾವು ಗೆಲ್ಸ್ಬೇಕು ಅಂತ ನಮ್ಮ ಮುಸಲ್ ಊಟದೇ ಗೆಲ್ಲಿಸ್ತೀವಿ. ಅವ್ರಿಗೂ? ಅವ್ರಿಗೂ ಗೆಲ್ಲಿಸ್ತೀರಾ? ಇಲ್ಲ, ಸುಮಲತ್ತನಿಗೆ. ಸುಮಲತ್ತ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಮಂಡ್ಯ ಜನ ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನಿದೆ ಕೇಳ್ಕೊಳ್ಳೋಣ. ಬೆಂಬಲ ಯಾರಿಗೆ ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಮಂಜುನಾಥ್ ಅಂತ. ಅಂಬರೀಷ್ ಅವ್ರಿಗೆ? ಅಂಬರೀಷ್ ಅವ್ರಿಗೆ ಓಟು. ಯಾಕೆ? ಯಾಕೆಂದ್ರೆ ಎಂ ಪಿ ಇದನ್ನ ತೋರಿಸ್ತಾರೆ ಅವರು. ಇವ್ರಿಗೆ ಇನ್ನೂ ಅನುಭವ ಇಲ್ಲ ಸರ್, ಇನ್ನೂ ಬೇಜಾನ್ ಟೈಮ್ ಇದೆ ನಿಖಿಲ್ ಅವ್ರಿಗೆ. ಒಂದ್ ಹೇಳ್ತೀವಿ ಕೇಳಿ, ಅವ್ರೇನು ಇವಾಗಲೇ 10 ವರ್ಷ ರಾಜಕೀಯದಲ್ಲಿ ಬಂದಿಲ್ಲ, ಅವ್ರ ಅಪ್ಪ ಅಮ್ಮ ಮಾಡಿರೋದು ಬೇಜಾನ್ ಇದೆ, ಇನ್ನೂ ಟೈಮ್ ಇತ್ತು, ಇಷ್ಟು ಬೇಗ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅನಿಸಿಕೆ ಅಷ್ಟೇ. ಬರಲಿ, ಬರೋದು ಬೇಡ ಅಂತ ಹೇಳ್ತಾ ಇಲ್ಲ ಅವರು, ರಾಜಕೀಯಕ್ಕೆ ಬರಲಿ. ಇನ್ನೂ ಅನುಭವ ಕೊರತೆ ಇರ್ತದೆ. ಮೊನ್ನೆ ನೋಡಿದ್ರ ಮಳವಳ್ಳಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು, ಇನ್ನೂ ಟೈಮ್ ಇತ್ತು ಬರೋಕೂ. ಅವ್ರು ಅಷ್ಟು ಬೇಗ ತಗೊಂಡ್ಬಂದು ಎಂ ಪಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಮಂಡ್ಯದಲ್ಲೇ ರಾಜಕೀಯದವ್ರು ಸುಮಾರು ಜನ ಇದಾರೆ, ಅವ್ರನ್ನ ಯಾರು ಮಾಡಬಹುದಾಗಿತ್ತಂತ ನಮ್ಮ ಮನ್ಸಕ್ಕೆ ಅಷ್ಟು. ಹಂಗಂದ್ರೆ ಮಂಡ್ಯದಿಂದ ಬೇರೆ ಯಾರಾದ್ರೂ ಕ್ಯಾಂಡಿಡೇಟ್ ಆಗಿರೋ ಜೆಡಿಎಸ್ ನಿಂದ ಸಪೋರ್ಟ್ ಮಾಡ್ತಿದ್ರಾ? ಹಾ, ಖಂಡಿತ ಮಾಡ್ತೀವಿ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಯಾರನ್ನ ಮಾಡ್ಲಿ, ಸಳಿಕ್ ಹೋಗಿ ಎಷ್ಟೊಂದ್ ಜನ ನಾಯಕರುಗಳಿದ್ದಾರೆ, ಯಾರನ್ನ ಮಾಡ್ಲಿ, ಕಾಂಗ್ರೆಸ್ ಇಂದನೇ ಮಾಡ್ಲಿ, ತೊಂದರೆ ಏನಿಲ್ಲ. ಹಾ, ಅದಕ್ಕೋಸ್ಕರ ನಾವು ಸುಮಲತಾ ಅವ್ರಿಗೆ ಬೆಂಬಲ ಖಂಡಿತ ಮಾಡ್ತೀವಿ ಸರ್. ನೋಡೋಣ ಹಿಂಗೆ ಅವ್ರ ಅಭಿಮಾನಿಗಳು ಏನ್ ಇದ್ ಮಾಡ್ತಾರೋ ಅದಕ್ಕೋಸ್ಕರ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ದೇವರಾಜ್ ಅಂತ. ಆಟೋ ಡ್ರೈವರು, ಕುಮಾರಸ್ವಾಮಿ ಫಾಲೋವರು. ವಿತ್ ಏನಂತಂದ್ರೆ ಅಂಬರೀಷ್ ಅಣ್ಣನ ಅಭಿಮಾನಿ ನಾನು, ಆದ್ರೆ ಕಾಂಗ್ರೆಸ್ ಓಟ್ ಹಾಕಿಲ್ಲ, ದಳಕ್ಕೆ ಓಟ್ ಹಾಕಿರೋದು ಹೊಸಲಿ. ಈ ಸತಿ ಮಾಡಿದ್ರೆ ಅಂಬರೀಷ್ ಅಣ್ಣನಿಗೆ ಮಾಡೋದು. ಯಾಕೆ ಅಂತಂದ್ರೆ, ಉದಾಹರಣೆ, ಎಲ್ಲ ಗಂಡ ಸತ್ತ ಮೇಲೆ ರಾಜಕೀಯಕ್ಕೆ ಬಂದವ್ರ ವಿಧಾನ. ಉದಾಹರಣೆ ಹೇಳ್ಬೇಕು ಅಂದ್ರೆ ಕಲ್ಪನಾ ಸಿದ್ದರಾಜ್ ಆಗ್ಬೋದು, ನಾಗಮಣಿ ನಾಗೇಗೌಡ ಆಗ್ಬೋದು, ವಿತ್ ನಮ್ಮ ಪ್ರಭತಿ ಜಯರಾಮ್ ಆಗ್ಬೋದು, ಸಾಹಸ ಇದರಿಂದ ಕನಿಕರದಿಂದ ಓಟ್ ಹಾಕೋರೇ ಇಲ್ಲ. ನಮ್ಮ ಬಂಡಿ ಇವರು ನಮ್ಮ ಕೌನ್ಸಿಲರ್ ಸುಧಾಗಿದ್ದವ್ರೆ. ಅದರಿಂದ ನಾವೇನು ಮಾಡ್ತೇವೆ, ಅಂಬರೀಷಣ್ಣ ಮಾಡಿದ ಕೆಲಸ ಅವರು ಅಷ್ಟಾರು ಮಾಡವ್ರೆ. ನಿಖಿಲ್ ಏನ್ ಮಾಡಿದನು? ನಿನ್ನೆ ಮನೆ ಬಂದಿರು, ಅವ್ನ್ ಓಟ್ ಹಾಕ್ಬಿಟ್ರ ಜನ. ಆಯ್ತಾ, ಅವ್ನ್ಗೆ ಯಾರು ಓಟ್ ಹಾಕಲ್ಲ, ಜನ ಎಲ್ಲ ಬುದ್ಧಿ ಕಲ್ತವ್ರೆ. ಸುಮಲತಾ ಅವರು ಓಟು, ಸುಮಲತಾ ಅವ್ರಿಗೆ ಓಟು.
ನಮ್ಮ ಎಲ್ಲ ಇದರಿಂದ ಮಾತಾಡ್ಸ್ಬಿಟ್ಟ ಎಲ್ಲ ಇದೆ. ಸುಮಲತಾ ಅವ್ರಿಗೆ ಓಟು, ಕಾಂಗ್ರೆಸ್ ಗೆಲ್ಬೇಕು, ಸುಮಲತಾ ಗೆಲ್ಬೇಕು. ಅವರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡ್ತಾರೆ ಅಂತ ಬಹುತೇಕ ಖಚಿತ ನಿಮಗೆ? ನನಗೆ ಖಚಿತ, ಕಾಂಗ್ರೆಸ್ ಇಂದ ಖಚಿತ ಸಿಗ್ತೇ. ಮೈತ್ರಿ ಮಾಡ್ಕೊಂಡಿದಾರಲ್ಲ ಸರ್, ಮೈತ್ರಿ ಮಾಡ್ಕೊಂಡಿರ್ಲಿ, ಪಕ್ಷೇತರ ಆದ್ರೂ ಅವ್ರಿಗೆ ಓಟ್ ಹಾಕು, ಪಕ್ಷೇತರ ಆದ್ರೂ ಅವ್ರಿಗೆ ಓಟು, ಅವರೇ ಗೆಲ್ಲುದು. ಪ್ರಚಾರಕ್ಕೆಲ್ಲಾದ್ರೂ ಓದ್ತಿರ ಅವ್ರಿಗೆ ಪ್ರಚಾರಕ್ಕೆ ಪೂರ್ತಿ ನಮ್ಮ ಆಟೋ, ನಾವು ಎಲ್ಲ ನಮ್ಗೆ ಏನು ಕೊಡೋದು ಬೇಡ, ಅವರು ನಾವು ಆಟೋ ಹೋಯ್ತೀವಿ, ನಮ್ದೇ ಖರ್ಚು. ನಿಮ್ಮ ಹೆಸರು? ಅಲ್ಲೋಗಿ ಅಲ್ಲೋಗಿ ಅಲ್ಲೋಗಿ, ನಮ್ದೇನಿಲ್ಲ, ಮಾತೇನಿಲ್ಲ, ಏನ್ ಮಾತಾಡಕಿಲ್ಲ ಸರ್. ನಮ್ಮ ನಾಚ್ಕೊಂತಿದಾರೆ ಸುಮಲತಾ ಅವ್ರಿಗೆ. ನಾವು ಸುಮಲತಾ ನಿಂತವ್ರೆ ಮಾಡ್ತೀವಿ, ನಾವು ವನಗಾನಲ್ಲಿ, ವನಗಾನಲ್ಲಿ ಭಾಗ್ಯ ಅಂತ. ಯಾಕೆ ಅಂಬರೀಷ್ ಇದ್ರು, ಅಂಬರೀಷ್ ಇಲ್ಲ ಇವಾಗ ಅಲ್ವಾ, ಅವ್ರನ್ನು ಒಂದ್ಸಾರಿ ಇದೊಂದ್ಸಾರಿ ನೋಡೋದು ಕೈನಾ, ಸರಿನಾ? ಸುಮಲತಾ ಹೇಳಲ್ಲ ಅವರು. ಎಸ್, ಮಂಡ್ಯ ಮಂಡ್ಯದ ಗಂಡ ಅಂಬರೀಷ್ ಅಣ್ಣ ಅವ್ರ ಹೆಂಡತಿ ಸುಮಲತಾ ಅವರು, ಎಸ್ ಗಂಡ ಸತ್ ಮೇಲೆ ಎಲ್ಲರೂ ಕೂಡ ಗೆದ್ದಿದ್ದಾರೆ, ಅಂದ್ರೆ ವಿಧವೆ ಆದವರು ಎಲ್ಲ ಗೆದ್ದಿದ್ದಾರೆ. ಹಾಗಾಗಿ ಸುಮಲತಾ ಅವ್ರಿಗೂ ಕೂಡ ನಮ್ಮ ಓಟ್ ಹಾಕ್ತೀವಿ. ನಿಖಿಲ್ ಅವ್ರಿಗೆ ಅನುಭವ ಇಲ್ಲ ಅನ್ನೋದನ್ನ ಮಾತಾಡಿದ್ರು, ಇಲ್ಲೂ ಕೂಡ ಒಬ್ಬರಿದ್ದಾರೆ, ಎಲ್ಲ ಮಾತನಾಡ್ತೀನಿ ಅಂತಂದ್ರು ಹೊರಟೋದ್ರು ವೀಕ್ಷಕರೇ. ಇನ್ನೇನಪ್ಪ ಅಂತಂದ್ರೆ ಮಂಡ್ಯ ಒಳಲು ಸರ್ಕಲ್ ನ ಇಲ್ಲಿನ ಜನರ ಅಭಿಪ್ರಾಯ, ಈ ಕಡೆ ಆಟೋ ಚಾಲಕರಲ್ಲಿ ಹೇಳಿದ್ರು ನಮ್ಗೆ ಅವ್ರು ಏನು ಕೊಡೋದು ಬೇಡ, ಅವ್ರು ಏನು ಹೇಳೋದು ಬೇಡ, ನಾವೇ ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಸುಮಲತಾ ಅವ್ರ ಪರವಾಗಿ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೂ ಹಲವರು ಹೇಳಿದ್ರು ನಮ್ದು JDS ಪಕ್ಷ, ಹಾಗಾಗಿ ನಾವು JDS ಓಟ್ ಹಾಕ್ತೀವಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿದ್ರು. ಎಸ್, ಇಲ್ಲಿನ ಜನರ ಅಭಿಪ್ರಾಯ ಅರ್ಧ ಅವ್ರ ಕಡೆ ಇದ್ರೆ ಅರ್ಧ ಇವ್ರ ಕಡೆ ಇದೆ, ಒಟ್ಟಾರೆಗೆ ಇವರೆಲ್ಲರ ಅಭಿಪ್ರಾಯ ಇವರೆಲ್ಲರ ಮನಸ್ಸಲ್ಲಿರೋದು ಏನು ಅನ್ನೋದು ವೋಟಿಂಗ್ ಹಾಕಬೇಕಾದ್ರೆ ಗೊತ್ತಾಗುತ್ತೆ. ಅಲ್ಲಿ ತನಕ ಮಿಸ್ ಮಾಡ್ತೀನಿ ನೋಡಿದ್ರೆ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.